ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಆಧಾರದ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ರೆಸಿಪಿ ಯಾವುದು ಅಂದರೆ, ಏನು ಮಸಾಲೆ ಹಾಕ್ದಲೆ ಹೆಸರು ಬೇಳೆದು ರಸಂ. ಈಗ ಹೆಸರು ಬೇಳೆದು ನಮ್ಮ ಹೆಲ್ತ್ ಬೆನಿಫಿಟ್ಸ್ ಹೇಳ್ತೀನಿ ನೋಡಿ. ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ, ತೊಗರಿ ಬೇಳೆಗಿಂತ ಜಾಸ್ತಿ. ಇದು ವೆಜಿಟೇರಿಯನ್ಸ್ಗೆ ಪ್ರೋಟೀನು ಅನ್ನಿಸ್ಕೊಳ್ಳುತ್ತೆ. ಇದು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡುತ್ತೆ, ಬಿ ಪಿನ ಕಂಟ್ರೋಲ್ ಮಾಡುತ್ತೆ. ಹಾಗೆ ಇದು ಸ್ಕಿನ್ ಮತ್ತು ಕಣ್ಣಿಗೆ ಹೆಲ್ದಿ, ಇದು ನಮ್ಮ ಮೂಳೆಗಳನ್ನು ಬೆಳೀಲಿಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಸನ್ ಸ್ಟ್ರೋಕ್ ಅಂದರೆ ಹೀಟ್ನ ದೇಹದೊಳಗೆ ಹೋಗದೇ ಇರೋವಾಗ ಮಾಡುತ್ತೆ. ಇದಕ್ಕೆ ಆ್ಯಂಟಿ ಟ್ಯೂಮರ್ ಪ್ರಾಪರ್ಟೀಸ್ ಇದೆ, ಇದರಲ್ಲಿ ತುಂಬ ಹೈ ಎನರ್ಜಿ ಕೊಡುತ್ತೆ. ಇಟ್ಟು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್, ತುಂಬ ಒಳ್ಳೆಯದು ಈ ಬೇಳೆ. ಹಾಗೆ ನಮ್ಮ ದೇಹದಲ್ಲಿ ಪರ್ಮನೆಂಟ್ ಆಗಿ ಏನಾದರೂ ಕ್ರಾನಿಕ್ ಡಿಸೀಸ್ ಇರ್ತಿದ್ರೆ ಅದನ್ನು ಆಗದೆ ಇರೋ ಹಾಗೆ ಮಾಡುತ್ತೆ. ಹಾಗೆ ಇವಾಗ ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ರೆ ಫ್ರೆಂಡ್ಸ್, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರಿಲೇಬೇಡಿ. ಆಗ ನಾನು ಹಾಕುವ ರೆಸಿಪಿ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ, ನೀವೇ ಮೊದಲು ನನ್ನ ರೆಸಿಪಿಯನ್ನು ನೋಡ್ಬೋದು. ಈಗ ಏನೇನು ಬೇಕಂತ ನೋಡೋಣ. ಜ್ಯೂಸಿ ಅಂದರೆ ದೇಸಿ ಟೊಮೆಟೊ ಎರಡು ತುಂಡು ಪೀಸಸ್ ಮಾಡಿರೋದು, ಹಾಗೆ ಹೆಸರು ಬೇಳೆ ಅರ್ಧ ಕಪ್ಪು, ಹಾಗೆ ಇದು ಅರಿಶಿನ ಪುಡಿ ಎರಡು ಪಿಂಚು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು ನಮಗೆ ಗಾರ್ನಿಷ್ ಮಾಡೋಕ್ಕೆ ಫೈನಲ್ ಆಗಿ. ಮತ್ತು ಈಗ ಒಗ್ಗರಣೆಗೆ ನೋಡಿ, ಬ್ಯಾಡಗಿ ಮೆಣಸಿನ ತುಂಡುಗಳು, ಬೆಡಿ ಮೆಣಸಿನಕಾಯಿ ತುಂಡುಗಳು ಕೆಲವು, ಹಾಗೆ ಅರ್ಧ ಟೀಸ್ಪೂನು ಜೀರಿಗೆ, ಮತ್ತು ಎಳೆಯೇ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಮನೆಯಲ್ಲಿದ್ದರೆ ಮಾತ್ರ ಹಾಕ್ಬೋದು, ಅದು ಗಿಡ ಇದ್ದರೆ, ಇಲ್ಲದಿದ್ರೆ ನಾರ್ಮಲ್ ಆಗಿರೋದು ಹಾಕಿ. ಹಾಗೆ ಬೆಳ್ಳುಳ್ಳಿನ ನಾನು ಲೆಂತ್ ವೈಸ್ ಕಟ್ ಮಾಡಿಟ್ಟಿದ್ದೀನಿ 6-8, ಅರ್ಧ ಸ್ಪೂನು ಸಾಸಿವೆ, ಮತ್ತು 2 ಹಸಿಮೆಣಸಿನಕಾಯಿ ಖಾರದ್ದು, 2 ನಾರ್ಮಲ್ ಆಗಿರೋದು, ಮನೇಲಿತ್ತು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಇಲ್ಲದಿದ್ರೆ ಹೇಗಿದೆಯೋ ಹಾಗೆ ನಿಮಗೆ ಖಾರದ ನೋಡುವಾಗ ಹಾಕ್ಕೋಬೋದು. ಹಸಿರು ಬೇಳೆನ ಅರ್ಧ ಕಪ್ಪು ಒಂದು ಜರಡಿಗೆ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕಿ ತೊಳೀರಿ. ತೊಳೆದಿದ್ದು ಹೆಸರು ಬೇಳೆನ ಇವಾಗ ಕುಕ್ಕರ್ಗೆ ಹಾಕಿ, ಅದಕ್ಕೆ ನೀರು ಹಾಕ್ಕೊಳ್ಳಿ 2 ಕಪ್ಪು. ಅರ್ಧ ಕಪ್ಗೆ 2 ಕಪ್ ನೀರು ಹಾಕಿದರೆ ಸಾಕಾಗುತ್ತೆ, ಅಂದರೆ 4/4. ಅರಿಶಿನ ಪುಡಿ 2 ಚುಟ್ಕಿ ಹಾಕ್ಕೊಳ್ಳಿ. ನೀವು ಯಾವ ಎಣ್ಣೆ ಅಡುಗೆಗೆ ಬಳಸ್ತೀರೋ ಅದನ್ನು 1 ಟೀಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ 1/5 ಟೀಸ್ಪೂನು ಅಂದರೆ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಸಾಫ್ಟ್ ಆಗೋ ಹಾಗೆ ಕುಕ್ ಮಾಡಿ. ತುಂಬ ಮಶಿ ಆದರೆ ಚೆನ್ನಾಗಾಗಲ್ಲ ಅಲ್ವಾ, ಅದಕ್ಕೆ ಈಗ ಒಂದು ದಪ್ಪ ತಳದ ಪ್ಯಾನನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿ, ಅದು ಕಾದ ಮೇಲೆ ಅದಕ್ಕೆ 1/2 ಟೀಸ್ಪೂನು ಸಾಸಿವೆ ಕಾಳು ಹಾಕಿ, ಅದು ಚಟಪಟ ಅಂತ ಇದೆ ನೋಡಿ. ಈಗ ಜೀರಿಗೆ ಹಾಕಿ 1/2 ಸ್ಪೂನು, ಅದು ಚಟಪಟ ಆಗ್ಲಿಕ್ಕೆ ಶುರು ಆಯಿತು ನೋಡಿ. ಈಗ ಫ್ಲೇಮು ಲೋ ಮಾಡಿಬಿಡಿ, ಮತ್ತು ಬ್ಯಾಡಗಿ ಮೆಣಸಿನ ತುಂಡು 4 ಹಾಕ್ಕೊಳ್ಳಿ ತುಂಡು ಮಾಡಿಟ್ಟಿರೋದು. ಹಾಗೆ ಎಳೆಯೇ ಕರ್ಬೇವಿನ ಸೊಪ್ಪು ನಾನು ಹಾಕಿದ್ದೀನಿ, ಯಾಕಂದರೆ ನನ್ನ ಹತ್ರ ಮನೇಲಿ ಮರ ಇದ್ದಿದ್ದರಿಂದ, ಇಲ್ಲದಿದ್ರೆ ನಾರ್ಮಲ್ ಆಗಿರೋದು ಹಾಕಿ. ಹಾಗೆ ಬೆಳ್ಳುಳ್ಳಿ ಒಂದು 5-6 ಹಾಕಿದ್ದೀನಿ, ಅದನ್ನು ಉದ್ದದಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಅದು ಬೆಳ್ಳುಳ್ಳಿ ಚೆನ್ನಾಗಿ ಹುರಿದು ಬರಲಿ ಅಷ್ಟೊತ್ತ ತನಕ ಕೈ ಆಡಿಸ್ಕೊಳ್ಳಿ, ಅದು ಆಗತ್ತೆ ಅಷ್ಟರಲ್ಲೇ. ಈಗ ಅದಕ್ಕೆ ಮೆಣಸಿನಕಾಯಿ ಹಾಕ್ಕೊಳ್ಳಿ 4, 2 ಸ್ಪೈಸಿ ಇರೋದು, 2 ನಾರ್ಮಲ್ ಆಗಿರೋದು, ಇಲ್ಲದಿದ್ದರೆ 2 ಸ್ಪೈಸಿ ಇರೋದು ಮಾತ್ರ ಹಾಕಿದರೆ ಸಾಕು, ಅದಕ್ಕೇನು ತುಂಬ ಖಾರ ಇಲ್ಲ ಇನ್ನೆರಡಕ್ಕೆ ನೋಡಿ. ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಬ್ರೌನ್ ಆಗಿಬಿಡುತ್ತಲ್ವಾ. ಈಗ ಟೊಮೆಟೊ ಹಾಕ್ಕೊಳ್ಳಿ 2 ಕಟ್ ಮಾಡಿರೋದು, ದೇಸಿ ಟೊಮೆಟೊ ಅದು, ಹುಳಿ ಟೊಮೆಟೊ ಹಾಕಿದ್ದೀನಿ. ಹಾಗೆ ಒಂದು 2 ಚುಟ್ಕಿ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ರಿಂದ ಟೊಮೆಟೊ ಬೇಗ ಬೆಂದು ಬಂದುಬಿಡತ್ತೆ. ಈಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, 2 ನಿಮಿಷ ಕುಕ್ ಮಾಡಿದ್ರೆ ಸಾಕು, ಲೋ ಫ್ಲೇಮಲ್ಲೇ ಇಡಿ, ಯಾಕಂದರೆ ಅದು ಸ್ಟೀಲ್ ಪಾತ್ರೆ ಇದೆಯಲ್ಲ, ಬೇಗ ನೋಡಿ ಮಶಿ ಆಗಿಬಿಡುತ್ತೆ ಆಗಲೇ ಅಲ್ವಾ. ಈಗ ಅದಕ್ಕೆ ನಾವು ಬೇಯಿಸಿಟ್ಟಿದ್ದೀವಲ್ಲ 1/2 ಕಪ್ಪು ಹೆಸರು ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಪೂರ್ತಿ ಬೆಂದಿಲ್ಲ, ಸ್ವಲ್ಪ ಸ್ವಲ್ಪ ಬೇಳೆ ಕಾಣಬೇಕು, ಆವಾಗ ಬೇಳೆ ಸಾರು ತಿನ್ಬೇಕಾದ್ರೆ ಬೇಳೆ ಸಿಗುತ್ತಲ್ಲ, ತುಂಬ ಚೆನ್ನಾಗಾಗತ್ತೆ. ಈಗ ಸ್ವಲ್ಪ ಕುಕ್ಕರಿಗೆ ನೀರು ಹಾಕ್ಬಿಟ್ಟು ನಿಮಗೆ ಎಷ್ಟು ದಪ್ಪ ಎಷ್ಟು ತೆಳು ಬೇಕಂತಂದ್ಬಿಟ್ಟು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಡಿ. ಏನು ಬೇಡ ಫ್ರೆಂಡ್ಸ್, ಮಸಾಲೆ ಗಿಸಾಲೆ ಏನು ಬೇಡ, ತುಂಬ ಚೆನ್ನಾಗಾಗತ್ತೆ. ಈ ಸಾರಂತೂ ನಮ್ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಇವಾಗ ಬಾಯ್ಲ್ ಮಾಡಿ ಅದನ್ನು ಕುದಿಸಿ ಅದನ್ನು 1-2 ನಿಮಿಷ ತನಕ ನೋಡಿ, ಅದರಲ್ಲಿ ಬೇಳೆ ತೋರಿಸ್ತಾ ಇದ್ದೀನಿ ನಾನು. ಕುಕ್ ಮಾಡಿದ್ರಲ್ಲಿ ಕೂಡ ಬೇಳೆ ಉಳಿಬೇಕು, ಆವಾಗ ಮಾತ್ರ ಬೇಳೆ ಸಾರು ಚೆನ್ನಾಗಾಗೋದು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಗಾರ್ನಿಷ್ ಮಾಡ್ಕೊಳ್ಳಿ ನೋಡಿ. ಇವಾಗ ನಿಮಗೆ ಎಂಜಾಯ್ ಮಾಡಲಿಕ್ಕಾಯಿತು. ಹೆಸರು ಬೇಳೆ ಸಾರು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ. ಈಗ ಬಡಿಸ್ತಾ ಇದ್ದೀನಿ. ಸ್ವಲ್ಪ ಸ್ಯಾಲಡ್ ಮಾಡಿದ್ದೆ, ಬೀಟ್ರೂಟು, ಕ್ಯಾರೆಟು, ಮತ್ತು ಸೌತೆಕಾಯಿ, ಸ್ವಲ್ಪ ನೀರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತು ಲಿಂಬೆಹಣ್ಣು ಹಾಕ್ಬಿಟ್ಟು ಉಪ್ಪು. ಈಗ ನಾನು ಇದು ಕಿನ್ವಾ ರೈಸ್ ಇರುತ್ತಲ್ಲ, ಕಿನ್ವಾ ಮತ್ತು
ಅಕ್ಕಿ ಒಟ್ಟಿಗೆ ನಾವು ಇಲ್ಲಿ ಊಟ ಮಾಡೋದು, ಅನ್ನ ಮಾಡಿಬಿಟ್ಟು ಅದಕ್ಕೆ ಬಡಿಸ್ತಾ ಇದ್ದೀನಿ ನೋಡಿ ಸಾರನ್ನ. ತುಂಬ ರುಚಿಯಾಗಿದೆ ಫ್ರೆಂಡ್ಸ್. ನಾನು ಮಾಡಿದ್ದು ಫಸ್ಟ್ ಟೈಮ್, ಫಸ್ಟ್ ಸೆಕೆಂಡ್ ಟೈಮ್ ಮಾಡಿದ್ದೀನಿ, ಆದರೆ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು. ನಮ್ಮಮ್ಮ ಮಾಡ್ತಿದ್ರು, ಅವರು ಬೆಳ್ಳುಳ್ಳಿ ಹಾಕ್ತಾ ಇರಲಿಲ್ಲ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ. ವಿಡಿಯೋ ನಮ್ಮ ಮೊದಲಿಂದ ಕೊನೆಯ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.